ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಔರಾ ತಾಲೂಕಿನ ಬೆಳ್ಕುಣಿ ಚೌಧರಿ ಗ್ರಾಮದಲ್ಲಿ ಸಂಭ್ರಮದ ಮೊಹರಂ ಹಬ್ಬ ಆಚರಣೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದ ಗ್ರಾಮಸ್ಥರು. ಗಮನ ಸೆಳೆದ ಅಲೈ ಕುಣಿತ, ಮಜುನು ಕುಣಿತ ಮತ್ತು ಪೈತ್ರಿ ಪದಗಳ ಹಾಡು. ಇರಾನಿ ಸಮುದಾಯದವರಿಂದ ಶೋಕಾಚರಣೆ ರೂಪದಲ್ಲಿ ಮೊಹರಂ ಹಬ್ಬದ ಆಚರಣೆ. ಹಸೇನ್ ಹುಸೇನ್ ಹತ್ಯೆ ನಮ್ಮಿಂದಲೇ ಆಗಿದೆ ಎಂದು ಪಶ್ಚಾತ್ತಾಪದ ರೂಪದಲ್ಲಿ ಆಯುಧಗಳಿಂದ ರಕ್ತ ಚಿಮ್ಮಿಸಿಕೊಂಡ ಪುರುಷರು ಹಾಗೂ ಯುವಕರು ರೈಲ್ವೆ ನಿಲ್ದಾಣದ ಎದುರುಗಡೆ ಸಾವಿರಾರು ಸಂಖ್ಯೆಯಲ್ಲಿ ನೆರೆದ ಜನಸ್ತೋಮ. ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನಾವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವಂತಹ ಮೊಹರಂ ಹಬ್ಬವನ್ನು ಔರಾ ತಾಲೂಕಿನ ಬೆಳ್ಕುಣಿ ಚೌಧರಿ ಗ್ರಾಮಸ್ಥರು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ತಾಲೂಕಿನ ಬೆಳ್ಕುಣಿ ಚೌಧರಿ ಗ್ರಾಮದಲ್ಲಿ ಸರ್ವ ಸಮುದಾಯಗಳು ಶತಶತಮಾನಗಳಿಂದಲೂ ಕೂಡ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಈ ಸಂಪ್ರದಾಯದಂತೆ ಅಲೈ ಕುಣಿತ ಆಗಿರಬಹುದು, ಮಜನು ಕುಣಿತ ಆಗಿರಬಹುದು, ಪೈತ್ರಿ ಪದಗಳನ್ನು ಹಾಡುತ್ತಾ ಕುಣಿಯುತ್ತಾ ಗ್ರಾಮದ ಜನರು ಶ್ರದ್ಧೆ ಮತ್ತು ಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಪ್ರಾರ್ಥಿಸಿಕೊಂಡರು. ಹೂವಿನ ಹಾರ, ತೆಂಗಿನಕಾಯಿ, ಊದುಬತ್ತಿ, ಸಕ್ಕರೆ ಬೆಲ್ಲದ ಪಾನಕ, ನೈವೇದ್ಯ ಪೀರ್ ದೇವರಿಗೆ ಅರ್ಪಣೆ ಮಾಡಿದರು. ಈ ಮೊಹರಂ ಉತ್ಸವ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರಲ್ಲಿ ಭಕ್ತಿ ಭಾವವನ್ನು ಮೂಡಿಸಿತು, ಸರ್ವ ಧರ್ಮಗಳ ಸಮನ್ವಯವನ್ನು ಸಾರಿತು. ಮೊಹರಂ ಹಬ್ಬದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇರಾನಿ ಸಮುದಾಯದವರು ಕಳೆದ 10 ದಿನಗಳಿಂದ ಶೋಕಾಚರಣೆ ಆಚರಣೆ ಮಾಡುವ ಮೂಲಕವಾಗಿ ತಿಂಗಳ 10ನೇ ದಿನವಾಗಿರುವಂತಹ ಬುಧವಾರ ನಗರದಲ್ಲಿ ತಮ್ಮನ್ನು ತಾವು ಶರೀರದ ಮೇಲೆ ಚೂಪಾಗಿರುವಂತಹ ಆಯುಧಗಳಿಂದ ಒಂದು ಹೊಡೆದುಕೊಂಡು ರಕ್ತ ಚಿಮ್ಮಿಸಿಕೊಳ್ಳುವ ಮೂಲಕವಾಗಿ ಶೋಕಾಚರಣೆಯನ್ನು ಆಚರಣೆ ಮಾಡಿದರು. ನಗರದ ಇರಾನಿ ಗಲ್ಲಿಯಿಂದ ಮೆರವಣಿಗೆ ಮೂಲಕವಾಗಿ ರೈಲ್ವೆ ನಿಲ್ದಾಣದ ಎದುರು ಆಗಮಿಸಿ ಸಮಾಜದ ಎಲ್ಲರೂ ಕೂಡ ಒಂದೆಡೆ ಸೇರಿಕೊಂಡು ಅಂದಿನ ಕಾಲದಲ್ಲಿ ಒಂದು ಕರ್ಬಲ ಯುದ್ಧದಲ್ಲಿ ಹಸೇನ್ ಹುಸೇನ್ ಎಂಬುವವರು ನಮ್ಮಿಂದಲೇ ಹತ್ಯೆಯಾಗಿದ್ದಾರೆ ಎನ್ನುವಂತಹ ಒಂದು ಪಶ್ಚಾತ್ತಾಪ ಪಡುವಂತಹ ಮೂಲಕ ಶೋಕಾಚರಣೆ ಆಚರಿಸುವ ಮೂಲಕ ಪರಿಪಾಠದಂತೆ ಬುಧವಾರ ಬೀದರ್ ನಗರದಲ್ಲಿ ಅವರು ಆಚರಣೆ ಮಾಡಿದರು. ನಗರದ ಹರಳೆಯ ವೃತ್ತದ ಬಳಿ ಸೇರಿದ ಜನರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಸಮಾಜದ ಮುಖಂಡರು ಮತ್ತು ಮಹಿಳೆಯರು, ನಮ್ಮ ಸಮಾಜಕ್ಕೆ ಹಸೇನ್ ಹುಸೇನ್ ಅವರ ಕೊಡುಗೆ ಅಪಾರವಾಗಿದ್ದು ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೆಯುವ ಮೂಲಕ ಎಲ್ಲರೂ ಕೂಡ ಭಾತೃತ್ವದಂತೆ ಜೀವಿಸಬೇಕಾಗಿದೆ ಎನ್ನುವಂಥ ಒಂದು ಕರೆಯನ್ನು ಕೂಡ ನೀಡಿದರು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಜನ ಇದ್ದರು, ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ನೆರವೇರಿದ್ರು. ಪುರುಷರು ಮತ್ತು ಯುವಕರು ಬೆತ್ತಲೆಯಾಗಿ ವಿವಿಧ ಚೂಪಾದ ಆಯುಧಗಳಿಂದ, ಚಾಕುಗಳಿಂದ ಮತ್ತು ಇನ್ನಿತರ ರೇಜರ್ಗಳಿಂದ ಅವರು ತಮ್ಮ ಒಂದು ಕೊಯ್ದುಕೊಳ್ಳುವ ಮೂಲಕವಾಗಿ, ರಕ್ತ ಚಿಮ್ಮಿಸಿಕೊಳ್ಳುವ ಮೂಲಕವಾಗಿ ಪಶ್ಚಾತ್ತಾಪದ ಒಂದು ಶೋಕಾಚರಣೆಯನ್ನು ಅವರು ಆಚರಣೆ ಮಾಡಿದರು. ನೋಡುಗರಿಗೆ ಮೈ ಜುಮ್ ಎನ್ನುವಂತೆ ಅವರು ಹೊಡೆದುಕೊಳ್ತಾ ಇದ್ರು. Thank you.
दिल है करबला में, दिल में करबला है, दिल नमस्कार पूरे बीदर वालों का, पूरे हमारे बीदर डिस्ट्रिक्ट के जितने लोग यहाँ आए उन सबका मैं शुक्रिया अदा करती हूँ। आप सब जानते हैं कि हर साल 10 मुहर्रम को हमारा जुलूस निकलता है। ये जुलूस जो है पैगाम इमाम हुसैन देता है कि आप सब जानते हैं कि इमाम हुसैन किसी एक जात का नहीं है, सिर्फ मुसलमान का नहीं है, इमाम हुसैन हर उस जात का है जो जात इंसानियत पसंद है, उस जात के लिए इमाम हुसैन का पैगाम है। और उस पैगाम को जो है अब तक लोगों ने छुपाया, तो हम सभी लोग जो है हर साल 10 मुहर्रम को जो है हम ये जुलूस निकाल के ये बताते हैं कि इमाम हुसैन ने क्या पैगाम दिया। इमाम हुसैन ने अमन और शांति और प्यार मोहब्बत का पैगाम दिया है और ये हर उस जात के लिए है। और आप सभी लोगों का बहुत बहुत शुक्रिया जो आप सब जो है इस जुलूस में शिरकत किए और आप सभी ने ये बता दिया कि हम सब आपके साथ हैं। इमाम हुसैन, इमाम हुसैन सिर्फ और सिर्फ हमारे नहीं, इमाम हुसैन हर उस जात के और इमाम हुसैन हर किसी के लिए, हर उस जात के लोग इंसानियत पसंद है। इतना कहते हैं, अपनी बात को खत्म करते हैं। बहुत बहुत ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕೊಳಗಿ, ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.